ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಬನ್ನಿ, ಇವತ್ತು ಇಯರಲ್ಲಿ 31st ಡೇ. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಜೊತೆ ನಿಮಗೆ ಈ ಇಯರ್ನ ಎಂಡ್ ಮಾಡೋಣ ಅಂತಿದ್ದೀನಿ. ಇದು ಒಂದು ತುಂಬಾ ಹೆಲ್ದಿ ರೆಸಿಪಿ, ಓಟ್ಸಲ್ಲಿ, ಓಟ್ಸ್ ಮತ್ತು ಕ್ಯಾರೆಟ್ ಬಳಸಿ ಮಾಡೋದು ತುಂಬಾ ಈಸಿ. ಅದಕ್ಕೆ ಮುಂಚೆ ಗೊತ್ತಲ್ಲ, ನನ್ನ ಚಾನಲ್ ಕ್ಯಾರೆಟ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ, ಕಮೆಂಟ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಇವಾಗ ವಿಡಿಯೋ ಒಳಗೆ ಹೋಗೋಣ. ಓಟ್ಸ್ ಮತ್ತು ಕ್ಯಾರೆಟ್ ಬಳಸಿ ಹೆಲ್ದಿಯಾಗಿರೋ ಒಂದು ರೆಸಿಪಿ ಮಾಡೋಣ. ತುಂಬಾ ಟೇಸ್ಟಿ ಆಗುತ್ತೆ, ಒಂದ್ಸತಿ ಟ್ರೈ ಮಾಡಿ. ನಾನಿವಾಗ ಜಸ್ಟ್ ವಚ್ಚುನ ಡ್ಯಾನ್ಸಿಗೆ ಬಿಟ್ಟು ಬಂದಿದ್ದೀನಿ ಇವಾಗ. ಓಕೆ, ವಿಡಿಯೋ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಓಕೆ ಫ್ರೆಂಡ್ಸ್, ಬನ್ನಿ. ಇವಾಗ ಒಂದು ಸ್ಟೀಲ್ ಪಾತ್ರ ಇಟ್ಕೊಂಡಿದ್ದೀನಿ ನಾನು, ಅದರಲ್ಲಿ 1.5 ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಇದಕ್ಕೆ. ನಾನು ಇವಾಗ ಸ್ಟೀಲ್ದ್ರಲ್ಲಿ ಮಾಡ್ತಿರೋದ್ರಿಂದ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಯಾಕಂದರೆ ಬೇಗ ಸೀದೋಗುತ್ತೆ ಸ್ಟೀಲ್ ಪಾತ್ರೆಯಲ್ಲಿ ಅದಕ್ಕೆ. ಸೊ ಇವಾಗ ಸಾಸಿವೆ ಹಾಕಿದ್ದಾಯಿತು. ಸಾಸಿವೆ ಹಾಕಿದ್ಮೇಲೆ ಇವಾಗ ಕಡಲೆಬೇಳೆ, ನಿಮ್ಗೇನಾದ್ರು ಜೀರಿಗೆ ಸ್ಮೆಲ್ ಇಷ್ಟ ಆದರೆ ಜೀರಿಗೆ ಕೂಡ ಹಾಕ್ಕೊಬೋದು, ತುಂಬಾ ಹೆಲ್ದಿ. ಕಡಲೆಬೇಳೆ ಹಾಕಿದ್ದಾಯಿತು. ಈಗ ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಇದೊಂದು ಸ್ವಲ್ಪ ಕಾಳುಗಳನ್ನ ಜಾಸ್ತಿ ಹಾಕೋಬೇಕು, ಅವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಕ್ರಂಚಿಯಾಗಿ ಸೂಪರಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಇದು ಓಟ್ಸಲ್ಲಿ ತುಂಬ ಹೆಲ್ದಿ ಡಿಶ್ಶು, ಅದಕ್ಕೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದೇ ಒಂದು ಮೆಣಸಿನ್ಕಾಯಿನ 4 ಪೀಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ಪೈಸಿ ಜಾಸ್ತಿ ಯೂಸ್ ಮಾಡಲ್ಲ, ಅಷ್ಟೊಂದು ಸ್ಪೈಸಿಯಾಗಿದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಅದಕ್ಕೆ ಸ್ವಲ್ಪ ಮೈಲ್ಡ್ ಆಗಿರಬೇಕು. ಇವಾಗ ನಾನು 1 ಕ್ಯಾರೆಟ್, ದೊಡ್ಡ ಕ್ಯಾರೆಟ್ ಫುಲ್ಲನ್ನ ಇದನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ 1 ಟೊಮೊಟೊನ, ಟೊಮೊಟೊ ಹಸಿ ಹಸಿಯಾಗೇ ಇರಬೇಕು, ಯಾಕಂದರೆ ಜಾಸ್ತಿ ಸಾಫ್ಟ್ ಆಗಿಬಿಟ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಹುಳಿ ಟೊಮೊಟೊ ಹಾಕ್ಕೊಳ್ಳಿ, ಒಂಥರ ಟ್ಯಾಂಗಿನೆಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇಷ್ಟಕ್ಕೆ ಎಲ್ಲ ಸಾಕಾಗೋಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನಾನು ಸಾಲ್ಟ್ ಸ್ವಲ್ಪ ಕಮ್ಮಿ ಬಳಸ್ತೀನಿ, ನಿಮ್ಮ ಹತ್ರ ಬ್ಲಾಕ್ ಸಾಲ್ಟ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಸೊ ಇವಾಗ ಫ್ರೈ ಮಾಡಿದ್ದಾಯಿತು, ಸಾಕಿಷ್ಟು ಫ್ರೈ ಆದರೆ. ಇವಾಗ ಓಟ್ಸ್ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ನಾನು 1 ಸ್ಪೂನಷ್ಟು ಓಟ್ಸ್ ಹಾಕ್ತೀನಿ, ಇದೇ ತುಂಬ ಜಾಸ್ತಿನೇ ಆಗುತ್ತೆ ಕ್ವಾಂಟಿಟಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ನೀವು ಒಂದು 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಸಾಕು, ಅದು ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನಿಮ್ಗೆ ಗಟ್ಟಿ ಬೇಕು, ತೆಳ್ಳಗೆ ಬೇಕು ಅಂತಂದರೆ 2 ಕಪ್ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇರಬೇಕು ಅಂತಂದರೆ 1 ಕಪ್ ಹಾಕ್ಕೊಂಡ್ರೆ ಸಾಕು. ನೋಡಿ, ನಾನು ತೋರಿಸೋದು ಇಷ್ಟ ಹಾಕ್ಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಇಸು. ಡಯಟ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ. ಓಕೆ ನೋಡಿ, ಕುದಿ ಬರ್ತಾ ಇದೆ. ಈ ಕುದಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಓಟ್ಸ್ ಬೇಗ ಬೇಯುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು, ನಿಮಗೆ ಎಷ್ಟು ಯಾವ ಥರ ಇಷ್ಟನೋ ಆ ಥರ ನೋಡ್ಕೊಳ್ಳಿ. ಇಷ್ಟು ಬೆಂದರೆ ಸಾಕಾಗುತ್ತೆ. ನೋಡಿ, ಸೂಪರಾಗಿರೋ ಎಮ್ಮಿ ಎಮ್ಮಿಯಾಗಿ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಇದು ಕೂಡ ಡೈಜೆಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ, ಸರ್ವ್ ಮಾಡ್ಕೊತೀನಿ. ಇವಾಗ ಇಷ್ಟು ತಿಂದರೆ ಸಾಕು, ಫುಲ್ಲಾಗಿರುತ್ತೆ ಸ್ಟಮಕ್ಕು. ಈ ಹೆಲ್ದಿ ರೆಸಿಪಿನ ಈ ಇಯರ್ ಫುಲ್ಲು ಹೆಲ್ದಿಯಾಗಿರಬೇಕು ಅಂತ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡಿದೆ, ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಓಕೆ, ಈ ರೆಸಿಪಿ ತಿಂದಾದಮೇಲೆ ಈ ಥರ ಹೆಲ್ದಿ ರೆಸಿಪೀಸ್ ಬೇಕು ಅಂದರೆ ಮಿಸ್ ಮಾಡಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಥರ ಎಮ್ಮಿ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ಗೆ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಾಚುನ ಡ್ಯಾನ್ಸ್ ಕರ್ಕೊಂಬರೋಕ್ಕೆ ಡ್ಯಾನ್ಸಿಂದ ಕರ್ಕೊಂಬಂದು ಶಾಪಿಂಗ್ ಹೋಗ್ತೀವಿ. ಆ ವಿಡಿಯೋನ ಕೂಡ ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿಬಿಡಿ. ಓಕೆ, ನ್ಯೂ ಇಯರ್ ವ್ಲಾಗಲ್ಲಿ ಫಸ್ಟ್ ಯಾವ ವ್ಲಾಗ್ ಹಾಕ್ತೀನಿ ಅಂತ ನ್ಯೂ ಇಯರ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ವೆಂಟಿ ನೀವು ಕೂಡ ಹೆಲ್ದಿಯಾಗಿರಿ. ಇದನ್ನು ಈ ಥರ ರೆಸಿಪೀಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಅದಕ್ಕೆ ಮುಂಚೆ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ. ಇವಾಗ ಇದನ್ನು ತಿಂದ್ಬಿಟ್ಟ ಮೇಲೆ ನಾನು ವಚ್ಚಿನ ಡ್ಯಾನ್ಸ್ ಹತ್ರ ಕರ್ಕೊಂಬರೋಕ್ಕೆ ಹೋಗ್ತೀನಿ, ಅದು ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಓಕೆ, ಓಕೆ ಫ್ರೆಂಡ್ಸ್, ಬನ್ನಿ. ಇವಾಗ ವಚ್ಚು ಡ್ಯಾನ್ಸ್ ಹತ್ರ ಬಂದಿದ್ದೀನಿ, ಡ್ಯಾನ್ಸ್ ಮುಗಿದಿದೆ, ಲಾಸ್ಟ್ ಸ್ಟೆಪ್ ಅಷ್ಟೇ. ಇದು ಸೈರಾ ಮೂವಿದು, ಓ ಸೈರಾ ಅಂತ ಮೂವಿ ಸಾಂಗ್ ಇದು. ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ ನಾನೇನು ಜಾಸ್ತಿ ತೆಗಿಯೋಕೆ ಹೋಗಿಲ್ಲ. ಓಕೆ, ಇವಾಗ ನಮ್ಮ ಟ್ರೆಂಡ್ಸ್ ಓಪನ್ ಆಗಿದೆ ನಮ್ಮೂರಲ್ಲಿ, ಬಂದಿದ್ದೀವಿ ಇವಾಗ, ಹಾಕಿ ನೋಡ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಇವಾಗ ಇವತ್ತಿನ ವಿಡಿಯೋ ಇಷ್ಟಿಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.